ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ತೋರಿಸ್ತಾರಂತೆ ವೀಡಿಯೋ ಬಂದ್ಬಿಟ್ಟು, ತುಂಬ ಜನನು ಕಮೆಂಟ್ ಮಾಡಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೇಕಂತೇಳಿದ್ರಿ. ಆ ಉದ್ದೇಶಕ್ಕೋಸ್ಕರ ನಾನು ಕೆಲವೊಂದು ಗ್ಲಾಸ್ ಜಾರ್ ಸೆಟ್ ತಗೊಂಡಿದ್ದೀನಿ. ಅಮೆಝಾನಲ್ಲಿ ಆಫರ್ ಇದ್ದಾಗ ಈ ಥರ ಒಂದೇ ಥರ ಐಟಮ್ನ ತಗೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಏನನ್ನೆಲ್ಲ ತಗೊಂಡಿದ್ದೀನಿ ಅಂತ ನೋಡೋಣ, ಬನ್ನಿ ನೋಡಿ. ಇದು ಯಾವುದೇ ರೀತಿ ಸ್ಪಾನ್ಸರ್ ವೀಡಿಯೋ ಇಲ್ಲ, ಅಮೆಝಾನಲ್ಲಿ ಆಫರ್ ಇದ್ದಾಗ ನಾನು ತಗೊಂಡಿರೋದು. ತುಂಬ ಜನ ಕಮೆಂಟ್ ಮಾಡಿದ್ರಲ್ಲ ಪ್ಲಾಸ್ಟಿಕ್ನ ಕಡಿಮೆ ಮಾಡಬೇಕಂತ, ಅದಕ್ಕೋಸ್ಕರ ನಾನೆಲ್ಲ ಇವಾಗ ಗ್ಲಾಸ್ ಜಾರ್ಗೆ ಸೊ ಚೇಂಜ್ ಆಗ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ, ಅದಕ್ಕೋಸ್ಕರ ತಗೊಂಡಿದ್ದೀನಿ. ಸೊ ಇವಾಗ ನಾನು ಮೊದಲನೇದಾಗಿ ಆಯಿಲ್ ಬಾಟಲ್ ಅಂದರೆ ಎಣ್ಣೆ ಬಾಟಲ್ ತಗೊಂಡಿದ್ದೀನಿ. ಒಂದು 500 ml, ಒಂದು 350 ml. 500 ml ಬಂದ್ಬಿಟ್ಟು 300 ರೂಪಾಯಿ ರೇಟು, 350 ml ಬಂದ್ಬಿಟ್ಟು 175 ರೂಪಾಯಿ. ಈ ರೇಟ್ ಯಾವುದು ಯಾವಾಗೂ ಚೇಂಜ್ ಆಗೋಲ್ಲ, ಒಂದೇ ಥರ ಇರುತ್ತೆ. ಯಾಕಂದರೆ ನಾನು ಒಂದು ಸ್ವಲ್ಪ ದಿವಸ ಸರ್ಚ್ ಮಾಡಿದೆ, ಯಾವಾಗೂ ಒಂದೇ ಥರ ರೇಟ್ ಇತ್ತು, ಅದಕ್ಕೋಸ್ಕರ ತಗೊಂಡೆ ನಾನು. ಸೊ ಇದನ್ನು ನೀವು ಆಯಿಲ್ ಹಾಕಿಟ್ರೆ ಏನು ಆಯಿಲ್ ಇದೆ ಮತ್ತು ಎಷ್ಟಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಮತ್ತು ಹ್ಯಾಂಡ್ಲಿಂಗ್ ಮಾಡೋಕ್ಕೂ ತುಂಬಾ ಚೆನ್ನಾಗಿ ಗ್ರಿಪ್ಪಾಗಿ ಕೈ ಸಿಗುತ್ತೆ. ಗ್ಲಾಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ಅಂದರೆ ಮಂದಕ್ಕೆ ಚೆನ್ನಾಗಿದೆ. ಇದರಲ್ಲಿ ನೀವು ಆಯಿಲ್ ಹಾಕಿ ಇಟ್ಕೊಂಡ್ರೆ ಸೊ ಯಾವುದೇ ರೀತಿ ಲೀಕ್ ಆಗೋದಿಲ್ಲ, ಮತ್ತು ಏರ್ ಟೈಟ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು, ಈ ಥರ ಒಂದು ಗ್ಲಾಸ್ ಐಟಮಲ್ಲಿ 2 ಬಾಟಲ್ ತಗೊಂಡಿದ್ದೀನಿ. ಆಲ್ರೆಡಿ ನಮ್ಮ ಮನೇಲಿ ಪ್ಲಾಸ್ಟಿಕ್ ಇದೆ, ಅದನ್ನು ತೆಗೆದ್ಬಿಟ್ಟು ಈ ಥರ ಗ್ಲಾಸಸ್ ಇಡೋಣ ಅಂತಲೇ ನಾನು ತಗೊಂಡಿರೋದು. ಸೊ ನೋಡ್ತಾ ಇರ್ಬೋದು ಲಿಡ್ ಎಷ್ಟು ಚೆನ್ನಾಗಿ ಓಪನ್ ಆಗಿದೆ. ಇದನ್ನು ತೊಳೆಯೋದು ಕಷ್ಟ ಏನಿಲ್ಲ, ಬಿಸಿನೀರಿಗೆ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕಿ ಅದರೊಳಗೆ ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದನ್ನು ನಮ್ಮ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಒಂದೇ ಥರ ಯೂನಿಫಾರ್ಮ್ ಆಗಿ ಚೆನ್ನಾಗಿ ಇಲ್ಲಿ ನೋಡೋದಕ್ಕೆ ಅಂದ್ಬಿಟ್ಟು 1 ಡಜನ್ ಅಂದರೆ 12 ಬಾಟ್ಲ್ ಜಾರ್ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 800 ml. ನಿಮ್ಗೆ ಇದರಲ್ಲಿ 400 ml, 1000 ml ಸಿಗುತ್ತೆ. ನಾನು ಇಲ್ಲಿ 800 ml ತೊಗೊಂಡಿದ್ದೀನಿ. ಇದು ರೇಟ್ ಬಂದ್ಬಿಟ್ಟು 599 ಅಂದರೆ 600 ರೂಪಾಯಿ. ಇದು ರೇಟ್ ಕೂಡ ನೀವು ಒಂದೊಂದು 1000 ml ಬೇರೆ ರೇಟು, 400 ml ಬೇರೆ ರೇಟ್ ಇರುತ್ತೆ. ಇದು 599 ಅಂದರೆ 600 ರೂಪಾಯಿ. ಸೊ ಒಂದೇ ಥರ ಇರಲಿ ಅಂದ್ಬಿಟ್ಟು 1 ಡಜನ್ ಬಾಟ್ಲ್ ತೊಗೊಂಡಿದ್ದೀನಿ. ಇದರಲ್ಲಿ ನೀವು ಯಾವುದೇ ರೀತಿ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಕಡಲೆ ಹಿಟ್ಟು ಅಥವಾ ಬೇಳೆ ಪದಾರ್ಥ ಇಲ್ಲಾಂದರೆ ಸ್ನ್ಯಾಕ್ಸ್ ಐಟಮ್ ಕೂಡ ಎಲ್ಲ ಹಾಕಿಡ್ಬೋದು. ಇದನ್ನು ಯೂಸ್ ಮಾಡೋಕ್ಕೆ ಮುಂಚೆ ಒಂದ್ಸರಿ ವಾಶ್ ಮಾಡಿ ಆನಂತರ ಯೂಸ್ ಮಾಡ್ಕೋಬೇಕು. ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಒಂದೇ ಥರ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಿಚನಲ್ಲಿ. ಸೊ ನಾನು ಆಲ್ರೆಡಿ ಕಿಚನಲ್ಲಿ ತುಂಬ ಪ್ಲಾಸ್ಟಿಕ್ ಇಟ್ಟಿದ್ದೆ, ಅದೆಲ್ಲ ತೆಗಿತಾ ಇದ್ದೀನಿ. ಸೊ ಇನ್ನು ಮುಂದೆ ಕಿಚನ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಿಮಗೆ ಸರಿಯಾಗಿ ವೀಡಿಯೋ ಯಾಕೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ, ಸೊ ನಾನು ಕಿಚನಲ್ಲಿ ಕೆಲವೊಂದು ಶಿಲ್ಪಗಳಿರಲಿಲ್ಲ, ಶಿಲ್ಪ ಹಾಕ್ಸ್ತಾ ಇದ್ದೀನಿ, ಪೇಂಟಿಂಗ್ ಕೆಲಸ ಇದೆ, ಅದಕ್ಕೋಸ್ಕರ ಸ್ವಲ್ಪ ಮನೆ ರೆಡಿ ಮಾಡಿಸ್ತಾ ಇದ್ದೀನಿ. ಹಂಗಾಗಿ ಕರೆಕ್ಟಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಈ ಶಾಪಿಂಗ್ ವೀಡಿಯೋ ಎಲ್ಲ ತೋರಿಸ್ಬಿಡ್ತೀನಿ, ಆನಂತರ ನಾನು ಕಿಚನ್ ವೀಡಿಯೋನ ತೋರಿಸ್ತೀನಿ. ಯಾವುದೇ ರೀತಿ ನೀವು ಬೇಜಾರು ಮಾಡ್ಕೊಂಬಿಡಿ, ಒಂದು 2 ದಿವಸ 3 ದಿವಸ ಲೇಟ್ ಆಗುತ್ತೆ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ಸೊ ಮನೇಲಿ ಕೆಲಸ ತುಂಬಾ ಇದೆ, ಮತ್ತು ನನಗೂ ಹೆಲ್ತಿಗೆ ಪ್ರಾಬ್ಲಮ್ ಇದೆ. ಸೊ ಅದಕ್ಕೋಸ್ಕರನೇ ನಾನು 2 ದಿವಸಕ್ಕೊಂದ್ಸರಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ನಾನು ತೋರಿಸ್ತಾ ಇರೋಂಥ ಜಾರ್ ಬಂದ್ಬಿಟ್ಟು ಪಾಪಪ್ ಜಾರು, ತುಂಬಾ ನನಗೆ ಇಷ್ಟವಾಗಿದ್ದಂಥ ಜಾರ್ ಇದು. ಸೊ ನೋಡೋಕ್ಕಂತೂ ಸಖತ್ತಾಗಿ ಲುಕ್ ಆಗಿದೆ. ಇದರಲ್ಲಿ ಯಾವುದೇ ರೀತಿ ನೀವು ಪದಾರ್ಥ ಹಾಕಿಟ್ರೆ ಕೆಡೋದೇ ಇಲ್ಲ. ಈ ಗಾಜಿನ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ನಾನು ಯೂಸ್ ಮಾಡೋವಾಗ ಯಾವ ರೀತಿ ಯೂಸ್ ಮಾಡೋದು, ಅದನ್ನು ಯಾವ ರೀತಿ ಅದರಿಂದ ಏನು ಉಪಯೋಗ ಅನ್ನೋದು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಇದು ಬಂದ್ಬಿಟ್ಟು 250 ml. ಇದು ರೇಟ್ ಬಂದ್ಬಿಟ್ಟು 300 ರೂಪಾಯಿ. ಈ ಹೋಮ್ ಸೆಂಟರ್ದು ಏನಿದೆ ಅದು ಯಾವಾಗೂ ರೇಟ್ ಚೇಂಜ್ ಆಗೋದಿಲ್ಲ, ಒಂದೇ ಥರ ಇರುತ್ತೆ. ಕ್ವಾಲಿಟಿ ಅಂತೂ ಹೇಳೋಕ್ಕೆ ಆಗಲ್ಲ, ತುಂಬಾ ಚೆನ್ನಾಗಿದೆ. ಸೊ ಇದು ಡಿಸೈನ್ ನೋಡ್ತಾ ಇರ್ಬೋದು, ಇದರಲ್ಲಿ ಇನ್ನೂ ವೆರೈಟಿ ಡಿಸೈನ್ಗಳು ಸಿಗುತ್ತೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದು ತಗೊಳ್ಳಿ. ನಿಮ್ಮನ್ನ ಒಂದೇ ಸರಿ ತಗೊಬೇಕು, ಒಂದೇ ಸರಿ ಕಿಚನಲ್ಲಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೇಕಂತನೂ ಇಲ್ಲ. ಸೊ ಸ್ವಲ್ಪ ಸ್ವಲ್ಪನೇ ಅವಾಯ್ಡ್ ಮಾಡ್ಕೊಂಬನ್ನಿ ಪ್ಲಾಸ್ಟಿಕ್ನ, ಆವಾಗ ನಿಮಗೆ ಅಡುಗೆ ಮನೆಯಲ್ಲೂ ಕೆಲವೊಂದು ಪದಾರ್ಥ ಇಟ್ಟಾಗ ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕೋಣ ಅಂತ ತೊಗೊಂಡಿರೋದು. ಸೊ ಆಲ್ರೆಡಿ ನಾನು ಡಿಮಾರ್ಟ್ ಶಾಪಿಂಗಲ್ಲೂ ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ, ನೀವೇನಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ನೋಡಿ. ಇದು ಸಹ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ. ಇದು 6 ಪೀಸ್ ಸೆಟ್ಟು. ಇದನ್ನು ಅಷ್ಟೇ ಯೂಸ್ ಮಾಡೋಕ್ಕೆ ಮುಂಚೆ ವಾಶ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟವಾಗಿರುವಂಥ ಪದಾರ್ಥಗಳನ್ನ ಹಾಕಿಟ್ಕೋಬೋದು, ಅಡುಗೆ ಮನೆಯಲ್ಲೂ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ನಿಮಗೂ ಈ ಥರ ಬೇಕಂದರೆ ನೀವು ತಗೊಂಡು ನಿಮಗೂ ಯಾವ ರೀತಿ ಆಯಿತು ಅನ್ನೋದು ಅನುಭವನ ನೀವು ನಮ್ಮ ಜೊತೆಗೆ ಕಮೆಂಟ್ ಮೂಲಕ ತಿಳಿಸ್ಕೋಬೋದು. ಸೊ ಖಂಡಿತ ಇವತ್ತು ತೋರಿಸಿರೋಂಥ ಒಂದು ಗ್ಲಾಸ್ ಜಾರ್ ಸೆಟ್ದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಈಗಲೇ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ, ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.